ಎಸ್ ದರ್ಶನ್ಗೆ ಜಾಮೀನು ವಿಚಾರ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ ಇವತ್ತು ಕಾರಣ ಇವತ್ತೇ ಜಾಮೀನು ಅರ್ಜಿ ಸ್ವೀಕಾರ ಆಗುತ್ತಾ ಅಥವಾ ತಿರಸ್ಕಾರವಾಗುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ಜಾಮೀನು ಸಿಕ್ಕರೆ ಆಚೆ ಬರ್ತಾರೆ ಇಲ್ಲದೆ ಇದ್ರೆ ಇವತ್ತಂತೂ ಆಚೆ ಬರಕ್ ಹಾಗಿದ್ದಾಗ ಹಾಗಿದಾಗ ಈಗ ಬಳ್ಳಾರಿ ಜೈಲಿನಲ್ಲಿರುವಂತ ದರ್ಶನ್ ಪರಿಸ್ಥಿತಿ ಹೇಗಿದೆ ಟೆನ್ಷನ್ ಅಲ್ಲಿ ಇದಾರಂತೆ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಕಾರಣ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೋದಾಗ ಸಿಕ್ಬಿಡುತ್ತೆ ದಸರಾ ಆದ ತಕ್ಷಣ ಅಂತ ಅಂದಿದ್ರು ಬಟ್ ಈಗ ಏನಾಗತ್ತೆ ಗೊತ್ತಿಲ್ಲ ಜಾಮೀನು ಆದೇಶಕ್ಕೆ ಕ್ಷಣಗಣನೆ ಇದೆ ಜಾಮೀನು ಸಿಗುತ್ತಾ ಅಥವಾ ಇಲ್ವಾ ಬಳ್ಳಾರಿ ಜೈಲ್ನಲ್ಲಿರುವಂತಹ ದಾಸನಿಗೆ ಇವತ್ತು ಡಿ ಬಳ್ಳಾರಿ ಬಳ್ಳಾರಿ ಜೈಲ್ನಲ್ಲಿರುವಂತಹ ದಾಸ ಟೆನ್ಷನ್ ಅಲ್ಲಿದ್ದಾರಂತೆ ಸಿಕ್ಕಾಪಟ್ಟೆ ಜಾಮೀನ ನಿರೀಕ್ಷೆಯಲ್ಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಆದೇಶ ಬರಲಿದೆ ಸೆಷನ್ಸ್ ಕೋರ್ಟ್ನಿಂದ ಈ ಆದೇಶ ಪ್ರಕಟವಾಗುವಂಥದ್ದು ನೂರ ಇಪ್ಪತ್ತೈದು ದಿನಗಳ ಬಳಿಕ ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಗೊತ್ತಿಲ್ಲ ಇವತ್ತೇನಾಗತ್ತೆ ಅಂತ ಹೇಳಿ ಸೊ ಡಿ ಗ್ಯಾಂಗ್ ಕ್ಯಾಪ್ಟನ್ ಜೊತೆಗೆ ಇತರೆ ಆರೋಪಿಗಳಿಗೂ ಕೂಡ ಬೇಲ್ ಸಿಗುತ್ತಾ ಅನ್ನುವಂಥದ್ದನ್ನ ನೋಡಬೇಕು ದರ್ಶನ್ ಪವಿತ್ರ ಜೊತೆಗೆ ಡಿ ಗ್ಯಾಂಗೂ ಕೂಡ ಬೇಲ್ ಟೆನ್ಷನ್ ಇದೆ ಆರೋಪಿ ಎಂಟು ರವಿ ಹನ್ನೊಂದನೇ ಆರೋಪಿ ನಾಗರಾಜ್ ಹನ್ನೆರಡನೇ ಆರೋಪಿ ಲಕ್ಷ್ಮಣ್ ಹದಿಮೂರನೇ ಆರೋಪಿ ದೀಪಕ್ ಬೇಲ್ ಭವಿಷ್ಯ ಕೂಡ ಇವತ್ತೇ ಗೊತ್ತಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟವಾಗಲಿದೆ ಸೊ ಹಾಗಾಗಿ ದರ್ಶನ್ಗೆ ಜಾಮೀನು ಸಿಗುತ್ತಾ ದರ್ಶನ್ ಗ್ಯಾಂಗ್ಗೆನೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದನ್ನು ನೋಡಬೇಕು ಕಾರಣ ಅದರಲ್ಲಿರುವಂಥ ಒಟ್ಟು ಐದು ಪ್ಲಸ್ ಒಂದು ದರ್ಶನ್ ಸೇರಿದಂತೆ ಇನ್ನುಳಿದಂತೆ ಆರು ಜನ ಇವತ್ತು ಜಾಮೀನು ಅರ್ಜಿ ಆದೇಶ ಪ್ರಕಟವಾಗಲಿದೆ ಮೊದಲನೇ ಆರೋಪಿ ಪವಿತ್ರ ಗೌಡ ಎರಡನೇ ಆರೋಪಿ ದರ್ಶನ್ ಎಂಟನೇ ಆರೋಪಿ ರವಿ ಹನ್ನೊಂದನೇ ಆರೋಪಿ ನಾಗರಾಜ್ ಹನ್ನೆರಡನೇ ಆರೋಪಿ ಲಕ್ಷ್ಮಣ್ ಹದಿಮೂರನೇ ಆರೋಪಿ ದೀಪಕ್ ಇಷ್ಟರದ್ದು ಕೂಡ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಬಿಡುಗಡೆಗಾಗಿ ಡಿಫಾನ್ಸ್ ಕಾಯ್ತಾ ಇದ್ದಾರೆ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಡಿ ಗ್ಯಾಂಗ್ ಕ್ಯಾಪ್ಟನ್ ಜೊತೆ ಇತರೆ ಆರೋಪಿಗಳಿಗೂ ಕೂಡ ಬೇಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ ದರ್ಶನ್ ಪವಿತ್ರ ಗೌಡ ಜೊತೆಗೆ ಗ್ಯಾಂಗ್ ನ ಇತರೆ ಸದಸ್ಯರು ಕೂಡ ಜಾಮೀನಿಗಾಗಿ ಅರ್ಜಿ ಹಾಕಿದ್ರು ಆ ವಾದ ಪ್ರತಿವಾದ ಎಲ್ಲವೂ ಕೂಡ ಪೂರ್ಣ ಆಗಿದೆ ಎ ಏಟ್ ರವಿಶಂಕರ್ ಎ ಲೆವೆನ್ ನಾಗರಾಜ್ ಎ ಟ್ವೆಲ್ ಲಕ್ಷ್ಮಣ್ ಎ ತರ್ಟೀನ್ ದೀಪಕ್ ಜಾಮೀನು ಭವಿಷ್ಯದ ಒಂದು ಇತ್ಯರ್ಥವೂ ಕೂಡ ಇವತ್ತಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟವಾಗಲಿದ್ದು ಆದೇಶ ಏನಾಗಿರುತ್ತೆ ಅನ್ನುವಂತಹ ಸಹಜ ಕುತೂಹಲ ಈ ಆರೋಪಿಗಳಲ್ಲಿ ಮನೆ ಮಾಡಿದೆ ಆ ಕಾರಣ ಜೈಲ್ ಅವರುಗಳಿಗೆ ಅವರಗಳಿಗೆ ಟಿವಿ ವ್ಯವಸ್ಥೆ ಇದ್ರೆ ಆ ಮುಖಾಂತರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ದರ್ಶನ್ಗೆ ಟಿವಿ ವ್ಯವಸ್ಥೆ ಇಲ್ಲ ಟಿವಿ ಇದ್ರೂ ಕೂಡ ಕೆಟ್ಟಿರುವಂತಹ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಅಲ್ಲಿರುವಂತಹ ಸಿಬ್ಬಂದಿಗಳ ಬಳಿಯೇ ಏನಾಯ್ತು ಆದೇಶ ಬಂತ ಬೇಲ್ ಸಿಕ್ತಾ ಇಲ್ವಾ ಅನ್ನುವಂತಹ ಅಪ್ಡೇಟ್ ನ ಪದೇ ಪದೇ ಕೇಳ್ಕೊಳ್ತಿದ್ದಾರಂತೆ ಇನ್ನು ಡಿ ಫ್ಯಾನ್ಸ್ ಬಳ್ಳಾರಿ ಜೈಲಿನ ಮುಂಭಾಗ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ ದರ್ಶನ್ ಹೊರಗೆ ಬರ್ತಾರೆ ನಾವು ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಒಂದ್ ರೀತಿ ಯಾತ್ರೆಯ ರೂಪದಲ್ಲಿ ಕರೆದುಕೊಂಡು ಹೋಗ್ತೀವಿ ಅನ್ನುವಂತಹ ಎಲ್ಲಾ ಪ್ಲಾನ್ಗಳನ್ನ ಹಾಕೊಂಡಿದ್ದಾರೆ ಅದೆಲ್ಲಕ್ಕೂ ಕೂಡ ಫೈನಲ್ ಜಡ್ಜ್ಮೆಂಟ್ ಅವರ ಆಸೆಗಳು ಈಡೇರುತ್ತಾ ಇಲ್ವಾ ಅನ್ನೋದು ಇವತ್ತು ಸೆಷನ್ಸ್ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಈ ಜಾಮೀನು ಅರ್ಜಿಯ ವಾದ ಪ್ರತಿವಾದವನ್ನ ನಡೆಸಿದಂತ ಹೊತ್ತಿನಲ್ಲಿ ಎರಡೂ ಕಡೆಯಿಂದಲೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರು ಸಿವಿ ನಾಗೇಶ್ ಮತ್ತು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ಸಂದರ್ಭದಲ್ಲಿ ಇವರು ತಪ್ಪ ಎಸಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ತಪ್ಪು ಎಸಗಿಲ್ಲ ಅನ್ನುವಂತಹ ಒಂದು ವಿಚಾರವೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇತ್ತು ಒಟ್ಟಾರೆ ದೋಷಾರೋಪ ಪಟ್ಟಿಯೇ ಸರಿ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಕೇಳಬಂತು ತನಿಖೆಯ ಆಂಗಲ್ ಸರಿ ಇಲ್ಲ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಸಿ ನಾಗೇಶ್ ಅವರು ಮಾಡಿದ್ರು ಇದೆಲ್ಲವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಏನ್ ತೀರ್ಪು ಕೊಡ್ತಾರೆ ಕಾದು ನೋಡ್ಬೇಕು ದರ್ಶನ್ ನೋಡೋಕ್ಕೂ ಕೂಡ ಅವರ ಗೆಳೆಯರು ಆಗಮಿಸಿದ್ರು ಸೊ ಆ ಸಂದರ್ಭದಲ್ಲಿ ದರ್ಶನ್ ಬಂದಿದ್ರು ಆ ಬ್ಯಾಗ್ ಅನ್ನ ಹಿಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ ಸೊ ಅಲ್ಲಿ ಧನ್ವೀರ್ ಮತ್ತು ಸುಶಾಂತ್ ನಾಯ್ಡು ದರ್ಶನ್ ಭೇಟಿಗೆ ಅವತ್ತು ಆಗಮಿಸಿದಂತ ಸಂದರ್ಭ ಇದು ಬಂದಂತ ಸಂದರ್ಭದಲ್ಲಿ ಈ ದೃಶ್ಯವನ್ನ ನೋಡ್ತಾ ಇದ್ರ ಬಂದು ಭೇಟಿಯಾಗಿ ಮತ್ತೆ ವಾಪಸ್ ಹೋಗ್ತಾ ಇದ್ದಂತ ದೃಶ್ಯ ನಗುಮುಖದಿಂದಲೇ ಅವರ ಕುಟುಂಬಸ್ಥರನ್ನ ಭೇಟಿ ಕೂಡ ದರ್ಶನ್ ಬಂದಿದ್ರಂತೆ ಸೊ ಇನ್ನೊಂದು ಕಡೆಗೆ ಫ್ಯಾನ್ಸ್ ಕೂಡ ಆಚೆ ಕಡೆಗೆ ಜೈಕಾರವನ್ನ ಹಾಕ್ತಾ ಇದ್ದಾರೆ ಇದು ದರ್ಶನ್ ಬ್ಯಾಗ್ ಎತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅನ್ನೋದು ಕೇಳಿ ಬರ್ತಾ ಇದ್ವಿ ಬೆನ್ನು ನೋವಿನಿಂದಾಗಿ ನಾ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ನರಸಿಂಹಮೂರ್ತಿ ನರಸಿಂಹರ್ತಿ ಗವಿನಾಗಮಂಗಲನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನರಸಿಂಹಮೂರ್ತಿ ಏನಾಗುತ್ತೆ ಜಾಮೀನು ಭವಿಷ್ಯ ಅನ್ನುವಂಥ ಕುತೂಹಲ ಈಗ ಬಹಳಷ್ಟು ದರ್ಶನ ಅಭಿಮಾನಿಗಳನ್ನ ಕಾಡ್ತಾ ಇದೆ ಬಹಳ ಕೋರ್ಟ್ನಲ್ಲೂ ಕೂಡ ಈಗ ಅದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಕೋರ್ಟ್ ನ ಹಾಲ್ ಹೇಗೆ ಜಮಾವಣೆ ಆಗಿದೆ ಏನು ಅಂತ ಅರುಣ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಸಿ ಎಚ್ ಐವತ್ತೇಳರ ನ್ಯಾಯಾಧೀಶರು ದರ್ಶನ್ ಹಾಗೆ ಇತರ ಆರೋಪಿಗಳು ಈಗಾಗಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿ ಸಲ್ಲಿಸಿ ವಾದವನ್ನ ಮಂಡನೆ ಮಾಡಿ ಮುಗಿಸಿರ್ತಕ್ಕಂತಹ ಪ್ರಕರಣಗಳಲ್ಲಿ ಯಾರ್ಯಾರ ಆರೋಪಿಗಳಿದ್ದಾರೋ ಅಂತವರ ಆದೇಶವನ್ನ ಜಾಮೀನಿನ ಆದೇಶವನ್ನ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ನ್ಯಾಯಾಧೀಶರು ಪ್ರಕಟವನ್ನ ಮಾಡಲಿದ್ದಾರೆ ಸದ್ಯ ಕೋರ್ಟ್ ಹಾಲ್ನಲ್ಲಿ ಏಟೆನ್ ಆರೋಪಿ ವಿನಯ್ ಪರವಾಗಿ ಅವರ ಪರ ವಕೀಲರು ಹಿರಿಯ ವಕೀಲರು ದಿವಾಕರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಇದೀಗ ಎಸ್ ಪಿ ಪಿ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ಇವರ ವಾ ಇವರ ಪ್ರತಿವಾದ ಮುಗಿದ ಬಳಿಕ ಮಾನ್ಯ ನ್ಯಾಯಾಧೀಶರು ಜಾಮೀನಿನ ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ ಯಾರ್ಯಾರ ಜಾಮೀನಿನ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಅದ್ರ ಜೊತೆಗೆ ಎ ಏಟ್ ಆರೋಪಿ ರವಿಶಂಕರ್ ಲೆವೆನ್ ಆರೋಪಿ ಇವರು ನಾಗರಾಜ್ ದರ್ಶನ್ ರವರ ಮ್ಯಾನೇಜರ್ ಎ ಟ್ವೆಲ್ ಆರೋಪಿ ಲಕ್ಷ್ಮಣ್ ದರ್ಶನ್ ರವರ ಕಾರು ಚಾಲಕ ಅದರ ಜೊತೆಗೆ ಎ ತರ್ಟೀನ್ ಆರೋಪಿ ದೀಪಕ್ ಇವರ ಜಾಮೀನಿನ ಆದೇಶಗಳು ಕೆಲವೇ ಕ್ಷಣಗಳಲ್ಲಿ ಹೊರಬರಲಿದೆ ಅರುಣ್ ಯಾಕಂತ ಹೇಳಿದ್ರೆ ಇವತ್ತು ಲಿಸ್ಟ್ ಆಗಿದೆ ನಾಲ್ಕು ಇವತ್ತು ಜಾಮೀನಿನ ಆದೇಶವನ್ನು ನೀಡೋದಾಗಿ ಮಾನ್ಯ ನ್ಯಾಯಾಧೀಶರು ಅವತ್ತು ಈ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಹೇಳಿದರು ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ ಪಿ ಪಿಯವರ ಪ್ರತಿವಾದದ ಆರ್ಗ್ಯುಮೆಂಟ್ ಏನಿದೆ ಅದು ಮುಗಿದ ಬಳಿಕ ಮಾನ್ಯ ನ್ಯಾಯಾಧೀಶರು ಪ್ರಕಟವನ್ನು ಮಾಡಲಿದ್ದಾರೆ ಬಹುತೇಕ ಈ ಪ್ರಕರಣದಲ್ಲಿ ಸಿ ನಾಗೇಶ್ ರವರು ಹಿರಿಯ ವಕೀಲರನ್ನ ದರ್ಶನ್ ಅವರು ಎಂಗೇಜ್ ಮಾಡುವ ಕೆಲಸವನ್ನ ಮಾಡಿದ್ರು ಪವಿತ್ರ ಗೌಡ ಸ್ಟಾಮಿ ಸೆಬಾಸ್ಟಿಯನ್ ಅವರ ಅವರ ಕೈಲಿ ವಾದವನ್ನು ಮಂಡನೆ ಮಾಡುವ ಕೆಲಸವನ್ನ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ಎಸ್ ಪಿ ಪಿ ಯವರು ಎಲ್ಲಾ ಆರೋಪಿಗಳಿಗೂ ಒಟ್ಟಾರೆ ಒಟ್ಟಾಗಿ ಪ್ರತಿವಾದವನ್ನ ಮಂಡನೆ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಸಿಗುತ್ತಾ ಪವಿತ್ರ ಗೌಡಗೆ ಸಿಗುತ್ತಾ ಮತ್ತೊಂದು ವಿಚಾರ ಅರುಣ್ ಇಲ್ಲಿ ಎ ತರ್ಟೀನ್ ಆರೋಪಿ ದೀಪಕ್ಗೆ ಜಾಮೀನನ್ನು ಕೊಡೋದಕ್ಕೆ ನಮ್ಮ ಅಬ್ಜೆಕ್ಷನ್ ಏನಿಲ್ಲ ನಮ್ಮ ಅಭ್ಯಂತರವೇನಿಲ್ಲ ಅನ್ನೋ ಮಟ್ಟಿಗೆ ಎಸ್ ಪಿ ಪಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ರು ಹೀಗಾಗಿ ಬಹುತೇಕ ಅವರಿಗೆ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆ ಅವರ ಕಡೆ ಇದೆ ಆದ್ರೆ ಈ ಆರೋಪಿಗಳಿಗೆ ಉಳಿದ ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳಿಗೆ ಜಾಮೀನನ್ನ ನೀಡಬಾರದು ಅವರ ರೋಲ್ ಇದೆಯಲ್ಲ ಅದು ತುಂಬಾ ಪ್ರಮುಖವಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಅದರ ಜೊತೆಗೆ ಸಾಕ್ಷಿ ನಾಶವನ್ನ ಮಾಡಿರೋದ್ರಲ್ಲಿ ಶವವನ್ನು ಸಾಕ್ಸಿರೋದ್ರಲ್ಲಿ ಈ ಎಲ್ಲದರಲ್ಲೂ ಅವರ ರೋಲ್ ಕಂಡು ಬರ್ತಿದೆ ಟೆಕ್ನಿಕಲ್ ಎವಿಡೆನ್ಸ್ ಗಳಿದಾವೆ ಸಿಡಿ ಆರ್ ವರದಿಗಳು ಅವರಲ್ಲಿ ಇದ್ರು ಕೊಲೆಯಾದಂತಹ ಜಾಗದಲ್ಲಿ ಅನ್ನೋದನ್ನ ತೋರಿಸ್ತಿದೆ ಹೈದರಾಬಾದ್ ನ ಸಿಎಸ್ಎಫ್ಎಲ್ ರಿಪೋರ್ಟ್ ಇರಬಹುದು ರಾಜ್ಯದ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಇವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಪೂರಕವಾದಂತಹ ಟೆಕ್ನಿಕಲ್ ಎವಿಡೆನ್ ನೀಡಲಾಗಿದೆ ಹೀಗಾಗಿ ಜಾಮೀನನ್ನ ಕೊಡಬಾರ್ದು ಅವತ್ತು ರೇಣುಕಾ ಸ್ವಾಮಿಯ ರಕ್ತದ ಕಲೆ ಏನಿತ್ತಲ್ಲ ಇವರು ಬಟ್ಟೆಗೆ ಅಂಟುಕೊಂಡಿತ್ತು ಅದನ್ನ ಡಿ ಎನ್ ಎಫ್ ಪ್ರೊಫೈಲ್ ಅಲ್ಲಿ ಮ್ಯಾಚ್ ಆಗಿದೆ ಹೌದು ಇದೇ ರಕ್ತ ದರ್ಶನ್ ಬಟ್ಟೆಗೆ ಅಂಟ್ಕೊಂಡಿದ್ದಂತಹ ರಕ್ತ ಅಂತೇಳಿ ಪ್ರಮುಖ ಸಾಕ್ಷಿಗಳು ಐ ಐವಿಟ್ನೆಸ್ಗಳು ಯಾರಿದಾರಲ್ಲ ಅಂತವರು ದರ್ಶನ್ ಆ ಎದೆಗೆ ರೇಣುಕಾಸ್ವಾಮಿ ಎದೆ ಇರಬಹುದು ಮರ್ಮಾಂಗಕ್ಕೆ ಒದಿತಿರ್ಬೋದು ಇದೆಲ್ಲವನ್ನ ಕೂಡ ಕಣ್ಣಾರೆ ಕಂಡಿದ್ದಾರೆ ಅವರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಹೀಗಾಗಿ ಜಾಮೀನನ್ನ ಕೊಡಬಾರ್ದು ಅನ್ನೋ ಮಟ್ಟಿಗೆ ಆ ಎಸ್ ಪಿ ಪಿ ಅವರು ಪ್ರತಿವಾದವನ್ನ ಮಂಡನೆ ಮಾಡಿದ್ರು ಆದ್ರೆ ಸಿಬಿಐ ಸಂಪರ್ಕದಲ್ಲಿ ನರಸಿಂಹರ್ತಿ ವಾಪಸ್ ಮಾತ್ರ ಬರ್ತಿದ್ದು